ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಆ ಅದ್ಭುತ ಅನುಭವಗಳನ್ನು ಇವತ್ತು ಮುಖ್ಯ ಅತಿಥಿಗಳಾಗಿರುವ ಕಣದ ರಾಮು ಅವರ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀವಿ. ಕಣದ ರಾಮು ಅವರು ವಾರ್ಡ್ ನಂಬರ್ 49 ಒಂದು ಒಳ್ಳೆಯ ಸೇವೆಯನ್ನು ಮಾಡುತ್ತಾ, ಸಮಾಜ ಸೇವಕರೆಂದೇ ಒಂದು ಒಳ್ಳೆಯ ಹೆಸರನ್ನು ಪಡೀತಾ ಮುನ್ನುಗ್ತಾ ಇರುವಂಥ ಒಂದು ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳಬಹುದು. ಅವ್ರ ಜೊತೆ ಇಂದಿನ ನೆನಪಿನ ದೋಣಿ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ತಾವು ಎಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲೇ ತೊಡಗಿದ್ದೀರಾ? ಸರ್ ಸುಮಾರು ಒಂದು 20 ವರ್ಷದಿಂದ. ಸರ್ ಸರ್ 20 ವರ್ಷದಿಂದ ಅಂದರೆ ನನಗೆ ಗೊತ್ತಿರಂಗೆ ತಾವು ಶಾಲೆಗಳಿಗಾಗಿರ್ಬೋದು ಅಥವಾ ರೋಡ್ಗಳಿಗಾಗಿರ್ಬೋದು, ಪಾರ್ಕು, ಎಲ್ಲ ಉದ್ದಾರಗಳಲ್ಲಿ ತಮ್ಮದು ಒಂದು ಮುಖ್ಯ ಪಾತ್ರ ಇದೆ. ಸೊ ತಮ್ಮ ಗುರುಗಳು ಯಾರು ಸರ್? ಕನ್ನಡ ಪರ ಅಂದರೆ ನಮ್ಮ ಗುರುಗಳು ಮುರಳಿ ಅವ್ರು ಬರ್ತಾರೆ, ಇಂಡಿಯಾನಲ್ಲಿ ಮುರಳಿ ಅವರು. ಓಕೆ. ರಾಜಕೀಯವಾಗಿ ಅಂದರೆ ನಂದ ಅವರು, ಮುನ್ರಾಮ್ ಅವರು. ಓಕೆ. ಈ ಥರ ಬರ್ತಾರೆ. ಸರ್ ತಮ್ಗೇನಿಗೆ ಸರ್ ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಬೇಕು ತಮ್ಮ ಜೀವನ ಅಂತ ಏನಿಗೆ ಸರ್? ಇದು ಚಿಕ್ಕ ವಯಸ್ಸಿಂದ ಆಸೆನಾ, ಇಲ್ಲದ್ರೆ ಯಾರನ್ನಾದ್ರೂ ನೋಡಿ ಕಲ್ತಿ ಬಂದಿರೋಂಥದ್ದ? ಇಲ್ಲ, ಹಂಗೇನಿಲ್ಲ, ನೋಡ್ಕೊಂಡು ಕಲ್ತಿರೋದೆಲ್ಲ ನೋಡ್ಕೊಂಡು ಕಲ್ತಿರೋದೆ. ಸರ್ ತಮ್ಮ ಕುಟುಂಬದ ಬಗ್ಗೆ? ಕೆಲ್ಸಕ್ಕೆ ಹೋಗ್ಬೇಕಂತಿದ್ರಿ, ಕೆಲಸ ಯಾವುದು ಸಿಕ್ಕಿಲ್ಲ. ಓಕೆ. ಹಂಗೆ ಹಿಂಗೆ ಮಾಡ್ತಾ ಇದ್ರಿ. ಓಕೆ. ಕೆಲಸ ಬಿಟ್ಟು ಇದೇ ಮಾಡ್ಕೊಂಡಿದ್ದೀರಿ ಈಗ. ಓಕೆ. ಮತ್ತೆ ಕಾಚರಪ್ಪನಹಳ್ಳಿ ಲಿಂಗರಾಜಪುರಮಲ್ಲೆಲ್ಲ ತಾವು ಕನ್ನಡದ ರಾಮು ಅಂತಾನೆ ಹೆಸರು ಪಡ್ಕೊಂಬಿಟ್ಟಿದ್ದೀರಾ. ಹೆಸರು ಜೊತೆ ಕನ್ನಡದ ರಾಮು ಯಾಕೆ ಸರ್ ಬಂತು? ಈಗ ಅದು ಕನ್ನಡದ ರಾಮು ಬರೋಕ್ಕೆ ಹೆಸರು ಅಂದರೆ ಜನಗಳಿಟ್ಟಿರೋದು. ರಾಜ್ಕುಮಾರ್ ಭಕ್ತರು ನಾವು. ರಾಜ್ಕುಮಾರ್ ಅವಿಂದ ಕನ್ನಡ ಸೇವೆ ಮಾಡ್ಕೊಂಡು ಇಲ್ಲಿ ರಾಜ್ಯೋತ್ಸವ ಆಗುತ್ತೆ ಅದೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಈ ಕನ್ನಡ ಪರ ಹೋರಾಟಗಳಿಗೂ ಹೋಗ್ತಾ ಇದ್ರಿ. ಹಂಗಾಗಿ ಕನ್ನಡ ದಾಸ್ತಿಯು ತುಂಬ ಹೆಚ್ಚಾಗಿ ಆಸಕ್ತಿ ಕೊಡ್ತಾ ಇದ್ರಿ, ಅದರಿಂದ ಕನ್ನಡ ರಾಮು ಅಂತ ಕರಿತಾ ಇದ್ರು. ಸರ್ ತಮ್ಮ ಕುಟುಂಬದ ಬಗ್ಗೆ ಎರಡು ಮಾತು. ಏನಿಲ್ಲ, ನಮ್ಮ ಕುಟುಂಬದಾಗ ನಮ್ಮ ಹೆಂಡತಿ, ಮಗ ಬಂದು ಫಸ್ಟ್ ಇಯರ್ ಹೋಗ್ತಾ ಇದ್ದಾರೆ ಸಿ ಎಮ್ ಆರ್ ಕಾಲೇಜ್ ಒಳಗೆ, ಮಗಳು ಬಂದು ಥರ್ಡ್ ಸ್ಟ್ಯಾಂಡರ್ಡ್ ಚಾಲ್ ಸ್ಕೂಲ್ ಹೋಗ್ತಾ ಇದ್ದಾರೆ, ನಮ್ಮ ಹೆಂಡತಿ ಬಂದು ಹೌಸ್ ವೈಫು. ಓಕೆ. ಸರ್ ತಮ್ಮ ಮುಂದಿನ ಗುರಿಗಳೇನು ಸರ್ ಸಮಾಜ ಸೇವೆಯಲ್ಲಿ? ಏನು ಎಕ್ಸಾಕ್ಟಾಗಿ ಮಾಡಬೇಕಂತ ತಮ್ಮ ಗುರಿಗಳೇನು? ಏನು ಕೆಟ್ಟ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಒಳ್ಳೆ ಕೆಲಸ ಮಾಡಬೇಕು. ಅದೇ ಸರ್, ಏನು ಒಳ್ಳೆ ಕೆಲಸ ಮಾಡೋದಂತೂ ಬೇಡ, ಯಾವ್ದು ನಮ್ಮ ಕೈಯಲ್ಲಿ ಆಗಿದ್ದು ಇಲ್ಲ. ನನಗೆ ಗೊತ್ತಿರೋ ಮಟ್ಟಕ್ಕೆ ತಾವು ಶಾಲೆಗಳಿಗೆ ಪಠ್ಯ ಪುಸ್ತಕಗಳು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಬ್ಯಾಗ್ಗಳು ಫ್ರೀಯಾಗಿ ಕೊಡ್ತೀರಾ. ಮತ್ತೆ ಒಂದ್ಸತಿ ನೀವು ಆಫೀಸ್ ಓಪನ್ ಮಾಡ್ತಾ ಇದ್ದಂಗೆ ಮಿನಿಮಮ್ ಅಂದ್ರೆ ಒಂದು 20 ಜನ 30 ಜನ. ಇಲ್ಲ, ನಾವು ಈಗ ನಮ್ಮ ಜಾರ್ ಸರ್ ನೇತೃತ್ವದಲ್ಲಿ ಈಗ ರೇಷನ್ ಕಾರ್ಡ್ಗಳಾಗ್ಬೋದು ಸುಮಾರು ಅದು ಅಕ್ಲಾಜ್ಮೆಂಟು ಇಟ್ಕೊಂಡಿದ್ದೀರಿ, ಕೊಟ್ಟಿರೋದು. ಓಕೆ. ಸುಮಾರು ಒಂದು 150 ಮಾಡಿದ್ದೀರಿ. ಓಕೆ. ಈಗ ವೋಟರ್ ಐ ಡಿ ಇಲ್ಲೇ ಇದೆ, ವೋಟರ್ ಐ ಡಿ ಮಾಡಿಸ್ತಾ ಇದ್ದೀರಿ. ತಿರುಗಿ ಇದ್ರದ್ದು ಈಗ ಮನೆಗಳದ್ದು ಸಾಹೇಬರು ಜಾರ್ ಸರ್ ನೇತೃತ್ವದಲ್ಲೇ ಮನೆಗಳು ಕೊಟ್ಟಿದ್ದಾರೆ ನೋಡಿ, ಈಗ 100,000 ಮನೆಗಳು ಫ್ರೀ. 100,000 ಯಾವ್ದಿಲ್ಲ, ಯಾವ್ದು ಯಾವ್ದಿಲ್ಲ, ಇದ್ರೊಳಗೆ ಯಾವ್ದಿಲ್ಲ. ಬಡವ್ರಿಗ ಬಿಲೋ BPL ಕಾರ್ಡ್ ಒಂದು ಇರ್ಬೇಕಷ್ಟೇ. ಓಕೆ. BPL ಕಾರ್ಡ್ ಇದ್ದವರು ಎಲ್ಲ ಬಡವರು, ಅವ್ರಿಗ ಸೀಮಿತವಾಗಿ ಯಾರು ಬೇಕಾರೆ ಯಾವ ಜಾತಿ ಇದ್ರೊಳಗೆ ಧರ್ಮ ಬರಲ್ಲ, ಅದು ಮನೆಗಳ್ದು ಮಾಡಿಸಿದ್ದೀರಿ ಈಗ ಆಲ್ರೆಡಿ. ಓಕೆ. ಸರ್ ನಮ್ಮ ನೆನಪಿನ ದೋಣಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಮುಖ್ಯ ಅತಿಥಿಗಳನ್ನು ಕೇಳೋದು, ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳು ತಮ್ಮ ಜೀವನದಲ್ಲಿ ಸಾವಿರಾರು ನಡೆದಿರ್ತದೆ, ಯಾವ್ದಾದ್ರು ಒಂದು ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಯಾವ ಥರ ಅಂದ್ಬಿಟ್ಟು ಒಳ್ಳೇದಾ ಕೆಟ್ಟದ ಅಂತ? ಒಳ್ಳೇದೇ ಸರ್, ಯಾಕಂದ್ರೆ ತಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ರಾಜಕೀಯದಲ್ಲಿ ಆಗಿರ್ಬೋದು ಸಮಾಜ ಸೇವೆ ಮಾಡುವಂತ ಒಂದು ಪ್ರಾಸ್ಪೆಕ್ಟ್ ಇರ್ಬೋದು. ಸೊ ಯಾವ್ದಾದ್ರು ರಾಜಕೀಯದಲ್ಲಂದ್ರೆ ನಾವು ನೋಡ್ತಾ ಇರೋ ಪ್ರಕಾರ ನಮ್ಮ ಪಟೇಲ್ ರವಿ ಅವ್ರಿಗೆ ವಾರ್ಡ್ ಪ್ರೆಸಿಡೆಂಟ್ ಕೊಟ್ಟರು. ಓಕೆ. ಆ ಥರ ವ್ಯಕ್ತಿನೆಲ್ಲೂ ನೋಡಿಲ್ಲ. ಓಕೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಕೊಟ್ಟು ತುಂಬ ಸಂತೋಷ ಆಯಿತು ರಾಜಕೀಯವಾಗಿ. ತಿರ್ಗಿ ನಮ್ಮ ಜೀವನದೊಳಗೆ ಅಂದರೆ ರಾಜ್ಕುಮಾರ್ ಬರ್ತಾರೆ ನಮಗೊಂದು ಹಬ್ಬದ ಥರ, ಯುಗಾದಿ ಹಬ್ಬ ಎಲ್ಲ ಇರ್ತದೆ, ಬಟ್ ನಮಗೆ ಬಂದು ರಾಜ್ಕುಮಾರ್ ಬರ್ತಾರೆ ಅವ್ರು ಹುಟ್ಟಿದ ದಿನ ಅಂದರೆ ನಮ್ಗೆ ಹಬ್ಬದ ಥರ ಅಷ್ಟೇ. ಓಕೆ. ಸರ್ ತಾವು ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಹಾಗಾಗಿ ತಾವು ಟ್ಯಾಟೂ ಕೂಡ ಮಾಡ್ಕೊಂಡಿದ್ದೀರಿ. ಟ್ಯಾಟೂ ಹಾಕ್ಕೊಂಡಿದ್ರೆ ಇನ್ನೊಂದು ನಮ್ಮ ಕರ್ನಾಟಕದೊಳಗೆ ಫಸ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿ ಬಿಟ್ಟು ಫಸ್ಟ್ ಸ್ಟ್ಯಾಚು ಇಕ್ಕಿದ್ದು ನಾವೇ, ಫಸ್ಟ್ ಪ್ರತಿಮೆ ಇಟ್ಟಿದ್ದು ನಮ್ಮದೇ. ಅದು ಪೇಪರ್ಗೂ ಬಂದಿದೆ, ಪ್ರಜಾವಾಣಿ ಎಲ್ಲ ಪೇಪರ್ ಅದು ಕಟ್ಟಿಂಗ್ಸು ಇದೆ. ತಿರುಗಿ 43 ಜನ ನಾವು ಎಲ್ಲರೂ ಮೊಟ್ಟೆ ಹೊಡ್ಕೊಂಡಿದ್ದೀರಿ ಅವಾಗ ರಾಜ್ಕುಮಾರ್ ಸತ್ತಾಗ. ನಮ್ಮ ಸಂಘ ಸದಸ್ಯರು ನೋವಾಯ್ತು, ಇನ್ನು ಫಿನಿಶ್ ಆಗಿಲ್ಲ ಅದು, ಅವರೆಲ್ಲ ಔಟ್ ಆಫ್ ಹೋದ ತಿರುಗಿ ಬಂದೇ ಇಲ್ಲ ಅವನು, ಎರಡನೇ ರೌಂಡ್ ಐತೆ ಅದು, ಫುಲ್ ಫಿನಿಶ್ ಆಗಿಲ್ಲ ಅದು. ಸರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎರಡು ಮಾತು ಸರ್. ಅವ್ರ ಬಗ್ಗೆ ಎಲ್ಲ ದೊಡ್ಡವರಲ್ಲ, ಅವರಿಂದ ಬೆಳೀತಾ ಇದ್ದೀರಿ. ಯಾಕಂದ್ರೆ ಅವ್ರನ್ನ ನೀವು ಡೈರೆಕ್ಟ್ ಆಗಿ ನೋಡಿರ್ತೀರಾ, ಮಾತಾಡಿರ್ತೀರಾ. ಓಕೆ. ನಾವು ಫೋಟೋಸ್ ಎಲ್ಲ ನಾವು ನೋಡಿದೀವಿ ನಿಮ್ದು ರಾಜ್ಕುಮಾರ್ ಅವ್ರ ಜೊತೆ. ಸೊ ಅವಾಗ ನೀವು ಅವ್ರನ್ನ ಭೇಟಿ ಮಾಡಕ್ ಹೋದಾಗ
ಯಾವ ರೀತಿ ಅನುಭವಗಳು ತಮ್ಮದು? ಏನು ಭೇಟಿ ಮಾಡಕ್ಕೆ ಹೋದಾಗ ಅವರು ಗುಣಗಳು ಕಲ್ತರೆ ಸಾಕು, ನಮ್ಮ ಕೆಳಗೆ ಆಗಲ್ಲ, ಬಟ್ ಆದರೂ ಅವರಷ್ಟು ಪಾಲಿಸಿಲ್ಲ ಅಂದ್ರೆ ಸ್ವಲ್ಪ ಆದರೂ ಅವ್ರ ನಡವಳಿಕೆ ಕಲ್ತರೆ ಸಾಕು. ಓಕೆ, ನೋಡಿದಳ ಫ್ರೆಂಡ್ಸ್, ಇವತ್ತಿನ ನೆನಪಿನವಣಿ ನಮ್ಮ ಜೊತೆ ಕನ್ನಡದ ರಾಮು ಅವರಿದ್ದರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ಮತ್ತು ಹಲವಾರು ಸಮಾಜ ಸೇವೆಗಳ ಬಗ್ಗೆ ಕೂಡ ಅವರು ನಮಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರಂತ. ಸೊ ಫ್ರೆಂಡ್ಸ್, ನಮ್ಮ ಈ ನೆನಪಿನ ದೋಣಿ ಕಾರ್ಯಕ್ರಮ ತಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಸೈನಿಂಗ್ ಆಫ್.